ಕಬ್ಬಲಿಗ ಸಮನ್ವಯ ಸಮಿತಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಬೃಹತ್ ಪ್ರತಿಭಟನಾ ಮೆರವಣಿಗೆ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೋತ್. ನಾನು ನಿಮ್ಮ ಎಂ ಜೆ. ಕಲಬುರಗಿ ನಗರದಲ್ಲಿಂದು ಜಿಲ್ಲಾಧಿಕಾರಿಗಳ ಮುಖಾಂತರ ಘನವೆತ್ತ ರಾಜ್ಯಪಾಲರಿಗೆ ಜಿಲ್ಲಾ ಕೋಲಿ ಕಬ್ಬಲಿಗ ಸಮನ್ವಯ ಸಮಿತಿ ವತಿಯಿಂದ ಹುಬ್ಬಳ್ಳಿಯ ಅಂಜಲಿ ಅಂಬಿಗರ ಬರ್ಬರ ಹತ್ಯೆ ಮತ್ತು ಕಲಬುರಗಿಯ ಅರ್ಜುನ್ ಹನುಮಂತ್ ಮಡಿವಾಳರವರ ಚಿತ್ರಹಿಂಸೆಯನ್ನು ಖಂಡಿಸಿ ಸಂತ್ರಸ್ತರಿಗೆ ಸೂಕ್ತ ಪರಿಹಾರ ಭದ್ರತೆ ಹಾಗೂ ಕಲಬುರಗಿ ಜಿಲ್ಲೆಯಲ್ಲಿ ಅಪರಾಧ ಪ್ರಕರಣಗಳಿಗೆ ಕಠಿಣ ಕಾನೂನು ಕ್ರಮ ತೆಗೆದುಕೊಳ್ಳುವಂತೆ ಒತ್ತಾಯಿಸಿ ನಗರದ ಜಗತ್ ಸರ್ಕಲ್ರಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆಯ ಮುಖಾಂತರ ಮನವಿ ಪತ್ರ ಸಲ್ಲಿಸಲಾಯಿತು. ಇನ್ನು ಈ ಸಂದರ್ಭದಲ್ಲಿ ಸ್ವಾಮೀಜಿಗಳಾದ ಶ್ರೀ ಸಿದ್ದಲಿಂಗ ಸ್ವಾಮೀಜಿ ಆಂದೋಲ, ಕೋಲಿ ಸಮಾಜದ ಮುಖಂಡರುಗಳಾದ ಶಿವಕುಮಾರ್ ನಾಟಿಕರ್, ಬಸವರಾಜ್ ಸಪ್ಪನಗೋಳ, ವಿದ್ಯಾಧರ್ ಮಂಗಳೂರು, ಶರಣಪ್ಪ ತಳವಾರ್, ದಿಲೀಪ್ ಪಾಟೀಲ್, ವಿಜಯಕುಮಾರ ಅರಳಗುಂಡಗಿ, ಗುರುನಾಥ್ ಪೂಜಾರಿ, ಕಲ್ಯಾಣರಾವ್ ಪಾಟೀಲ್, ಚಂದ್ರಕಾಂತ್ ಶಾಖಾಪುರ್, ಪ್ರೇಮ್ ಕೋಲಿ ಸೇರಿದಂತೆ ಅಪಾರ ಪ್ರಮಾಣದ ಕೋಲಿ ಸಮಾಜದ ಜನರು ಉಪಸ್ಥಿತರಿದ್ದರು. ಇದು ಟಾರ್ಗೆಟ್ ರೋತ್, ಸದಾ ನಿಮ್ಮೊಂದಿಗೆ. ನಮಸ್ಕಾರ. ಕೋಲಿ ಕಬ್ಬಲಿಗ ಸಮಾಜದ ಸಮನ್ವಯ ಸಮಿತಿ ವತಿಯಿಂದ ಇಂದು ರಾಜ್ಯದಲ್ಲಿ ಈ ಹಿಂದೆ ನೇಯಾ ಹಿರೇಮಠ ಇವರ ಕೊಲೆ ಪ್ರಕರಣ ಮಾಸುವ ಮುನ್ನವೇ ಹುಬ್ಬಳ್ಳಿಯ ಅಂಜಲಿ ಅಂಬಿಗರ್ ಎನ್ನುವಂಥ ಯುವತಿಯನ್ನು ಆಡುವಾಗಲೇ ಬರ್ಬರ ಹತ್ಯೆಯನ್ನು ಮಾಡಿರುವುದು ಮತ್ತು ಜಿಲ್ಲೆಯಲ್ಲಿ ಹಿಂದುಳಿದ ಬಡ ಮತ್ತು ಮಡಿವಾಳ ಸಮಾಜದ ಅರ್ಜುನ್ ಹನುಮಂತ ಇವರ ಒಂದು ಚಿತ್ರ ಹಿಂಸೆಯನ್ನು ಖಂಡಿಸಿ, ಅಲ್ಲದೆ ಜಿಲ್ಲೆಯಲ್ಲಿ ನಡೆಯುತ್ತಿರುವಂತಹ ಹಲವಾರು ಅಪರಾಧ ಪ್ರಕರಣಗಳನ್ನು ಖಂಡಿಸಿ ರಾಜ್ಯ ಸರ್ಕಾರದ ಕಾನೂನು ಸುವ್ಯವಸ್ಥೆ ವೈಫಲ್ಯವನ್ನು ಖಂಡಿಸಿ ಇವತ್ತಿನ ದಿವಸ ಎಲ್ಲ ಸಾರ್ವಜನಿಕರ ಮತ್ತು ವಿವಿಧ ಸಮಾಜದ ಮುಖಂಡರ ಸಹಯೋಗದೊಂದಿಗೆ ನಗರದ ಜಗತ್ ಸರ್ಕಲ್ನಿಂದ ಬೃಹತ್ ಪ್ರತಿಭಟನಾ ಮೆರವಣಿಗೆ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸುವುದೇನೆಂದರೆ, ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದ್ದು ಮಹಿಳೆಯರು ಮತ್ತು ಮಕ್ಕಳಿಗೆ ಅಲ್ಲದೆ ಬಡ ಯುವಕರಿಗೆ ಇವತ್ತಿನ ದಿವಸ ರಕ್ಷಣೆ ಇಲ್ಲಾರದೆ ಇವತ್ತಿನ ದಿವಸ ಹಲವಾರು ಜೀವ ಹಾನಿಗಳಾಗುವುದರ ಮುಖಾಂತರ ಜನರು ಭಯಭೀತಿಯಿಂದ ಇವತ್ತು ಜೀವನ ಸಾಗಿಸ್ತಾ ಇದ್ದಾರೆ. ಆದ್ದರಿಂದ ಇವರಿಗೆ ಭದ್ರತೆ ಒದಗಿಸಬೇಕು ಮತ್ತು ಸಂತ್ರಸ್ತ ಕುಟುಂಬಕರಿಗೆ ಇವತ್ತು ಸೂಕ್ತವಾದಂತಹ ಪರಿಹಾರವನ್ನು ಕೊಡಬೇಕೆನ್ನುವಂತಹ ದೂರದೃಷ್ಟಿಯನ್ನು ಇಟ್ಕೊಂಡು ಇವತ್ತಿನ ದಿವಸ ಈ ಹೋರಾಟವನ್ನು ಪ್ರಾರಂಭ ಮಾಡಿದೆ. ಬಂಧುಗಳೇ, ನಿಮಗೆಲ್ಲ ಗೊತ್ತಿರುವಂತೆ ಏನು ಅಂಜಲಿ ಅಂಬಿಗರ್ ಅನ್ನುವರು ಈ ಹಿಂದೆ ಏನು ಏನು ಹಿರೇಮಠ ಅವರ ಕೊಲೆ ಮಾಡಿದಂತೆ ನಿನಗೂ ಕೊಲೆ ಮಾಡ್ತೀನಿ ಅಂತೇಳಿ ಏನು ಹರೀಶ್ ಮತ್ತು ಅನ್ನುವಂಥ ವ್ಯಕ್ತಿ ಗಿರೀಶ್ ಸಾವಂತ್ ಎನ್ನುವಂಥ ವ್ಯಕ್ತಿ ಒಂದು ಆರೋಪವನ್ನು ಮಾಡಿದ್ದ ಸಂದರ್ಭದಲ್ಲಿ ಕೊಲೆ ಬೆದರಿಕೆ ಹಾಕಿದಂಥ ಸಂದರ್ಭದಲ್ಲಿ ಆ ತಾಯಿಯ ಅಜ್ಜಿಯಾದಂಥ ಮತ್ತು ಮೊಮ್ಮಗಳು ಸೇರಿಕೊಂಡು ಹುಬ್ಬಳ್ಳಿಯಲ್ಲಿ ಏನು ಒಂದು ಕೊಲೆಯತ್ನಕ್ಕೆ ಒಂದು ಕೇಸನ್ನು ಕೊಡ್ತಾರೆ. ಆ ಕೊಲೆಯತ್ನಕ್ಕೆ ಕೇಸಕ್ಕೆ ಕೊಟ್ಟರು ಕೂಡ ಕ್ಯಾರೆ ಅನ್ನದ ಸರ್ಕಾರ ಇವತ್ತಿನ ದಿವಸ ಆ ಒಂದು ಹೆಣ್ಣು ಮಗಳ ಕೊಲೆ ಆಗೋದಕ್ಕೆ ನೇರವಾಗಿ ಇವತ್ತು ಸರ್ಕಾರವನ್ನು ಕಾರಣ ಆಗ್ತದೆ. ಮುಖಾಂತರ ಇಡೀ ನಾಗರಿಕ ಸಮಾಜವನ್ನು ತೆಲೆ ತಗ್ಗಿಸುವಂತೆ ಆಗಿದೆ. ಅದರಂತೆ ಇವತ್ತು ಆ ಜಿಲ್ಲೆಯಲ್ಲಿ ಇವತ್ತು ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ಈ ಹಿಂದೆ ಲಾರ್ಡ್ ಮುಗುಳಿಯಲ್ಲಿ ಇವತ್ತು ನಮ್ಮ ಏನು ನಿಖಿಲ್ ಪೂಜಾರಿ ಎನ್ನುವಂಥ ಒಬ್ಬ ಹುಡುಗ ಇವತ್ತು ಪ್ರಚೋದಿತ ಆತ್ಮಹತ್ಯೆ ಆಯಿತು. ಅದೇ ರೀತಿಯಾಗಿ ಇವತ್ತು ಏನು ನಮ್ಮ ಕೋರಳಿಯಲ್ಲಿ ಅಪ್ರಾಪ್ತ ಬಾಲಕಿ ಇವತ್ತು ಕುರುಬ ಸಮಾಜದ ವಿದ್ಯಾರ್ಥಿನಿ ಇವತ್ತು ಅತ್ಯಾಚಾರ ಮಾಡಿ ಕೊಲೆ ಮಾಡಲಾಯಿತು. ಅದೇ ರೀತಿಯಾಗಿ ಸಾವಳಗಿಯಲ್ಲಿ ಅಪ್ರಾಪ್ತ ಬಾಲಕಿ ಮೇಲೆ ಅತ್ಯಾಚಾರ ಆಯಿತು. ಅದೇ ರೀತಿಯಾಗಿ ನಮ್ಮ ತಾಳೆ ತೆಗಳೂರದಲ್ಲಿ ಆಯಿತು, ಕಲಬುರ್ತಿಯಲ್ಲಿ ಆಯಿತು. ಈ ರೀತಿಯಾಗಿ ಸಾಕಷ್ಟು ಕೊಲೆ ಪ್ರಕರಣಗಳು, ಆತ್ಮಹತ್ಯೆ ಪ್ರಕರಣಗಳು, ಸರಣಿ ಅತ್ಯಾಚಾರಗಳು ಇವತ್ತು ಆಗ್ತಾನೇ ಇವೆ. ಇವೆಲ್ಲವನ್ನು ಇವತ್ತಿನ ದಿವಸ ಖಂಡಿಸಿ ಇವತ್ತು ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ಇವತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಇವನ್ನು ನಿಭಾಯಿಸಲು ಇವತ್ತು ವಿಫಲರಾಗಿದ್ದಾರೆ. ಆದ್ದರಿಂದ ರಾಜ್ಯಪಾಲರಿಗೆ ನಾವು ವಿನಂತಿ ಮಾಡಿಕೊಳ್ಳೋದೇನೆಂದ್ರೆ ಕೂಡಲೇ ಇವತ್ತಿನ ದಿವಸ ಉಸ್ತುವಾರಿ ಮಂತ್ರಿಯನ್ನು ಬದಲಾಯಿಸಿ ಬೇರೆ ಮಂತ್ರಿ ದಕ್ಷವಾದಂಥ ಮಂತ್ರಿಗಳನ್ನು ಈ ಒಂದು ಭಾಗದಲ್ಲಿ ನೇಮಿಸಬೇಕು. ಈ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬೇಕೆನ್ನುವಂಥ ಮನವಿಯನ್ನು ಇಟ್ಕೊಂಡು ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ
ಮನಿ ಪತ್ರವನ್ನು ಸಲ್ಲಿಸ್ತಾ ಇದ್ದೀವಿ. ಅದರ ಜೊತೆಯಾಗಿ ಇವತ್ತಿನ ದಿವಸ ನಿರಂತರವಾಗಿ ಕೋಲಿ ಸಮಾಜದ ಮೇಲೆ ಅನ್ಯಾಯ, ಅತ್ಯಾಚಾರ, ದಬ್ಬಾಳಿಕೆ, ಕೊಲೆ ಬೆದರಿಕೆಯನ್ನು ನಡೀತಾ ಇವೆ. ಇದನ್ನು ನಾವು ಗುರಿಯಾಗಿಸಿಕೊಂಡು ರಾಜ್ಯ ಸರ್ಕಾರಕ್ಕೆ ಈ ಪ್ರತಿಭಟನೆ ಮುಖಾಂತರ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಯಾವುದೇ ಒಬ್ಬ ಕೋಲಿ ಸಮಾಜದ ಯುವಕನಿಗೆ ಇವತ್ತ ಅವನು ಕೂದಲು ಹೇಳಿದ್ದಕ್ಕೆ ಆದರೆ ನಿಮ್ಮ ಸರ್ಕಾರ ಇರಲ್ಲ ಅನ್ನುವಂಥ ಎಚ್ಚರಿಕೆಯನ್ನು ಇವತ್ತ ಈ ಸಂದರ್ಭದಲ್ಲಿ ನಾವು ಕೊಡ್ತಾ ಇದ್ದೀವಿ. ಆದ್ದರಿಂದ ಮೊನ್ನೆ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಇವತ್ತ ರಾಜ್ಯಪಾಲರಿಗೆ ಮನವಿಯನ್ನು ಕೊಡೋದ್ರ ಮುಖಾಂತರ ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಲು ಈ ಮೂಲಕ ಆಗ್ರಹಿಸ್ತಿದ್ದೇವೆ.